ನೋಡಿದಂಗೆ ನನ್ನ ವೈದ್ಯಕೀಯ ಅನುಭವದಲ್ಲಿ ಬಹಳಷ್ಟು ಬಾರಿ ಜನರ ನೋವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಿಜೆಪಿ ಪಕ್ಷ ಇವತ್ತು ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ಇದು ಇವತ್ತಿನ ರಾಷ್ಟ್ರದಲ್ಲೇ ಹಿನ್ನಡೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಇದು ಇವತ್ತು ಇದೊಂದು ದಿಕ್ಸೂಚಿ ಏನು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ನಡೆ ಮತ್ತು ರೈತರ ವಿರೋಧದ ಕಾನೂನಿನ ವಿರುದ್ಧ ಇವತ್ತು ಕರ್ನಾಟಕ ಜನತೆ ಎದ್ದಿದೆ ಸೆಡೆದು ನಿಂತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅದರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ 3 ವರ್ಷದಿಂದ ನಾನು ಕಣ್ಣಾರೆ ನೋಡಿದ್ದೇನೆ ಅವರ ಜೀವವನ್ನು ಕೊಟ್ಟು ಅಷ್ಟು ಹಿಂಸೆಗಳನ್ನು ಕೊಟ್ಟರು ಸಹ ಇಡಿ ಸಿಬಿಐ ಎಲ್ಲಾ ರೀತಿಯಲ್ಲೂ ಕೊಟ್ಟರು ಸಹ ಇವತ್ತಿನ ದಿನ ರಕ್ತವನ್ನು ಚೆಲ್ಲಿದ್ದಾರೆ ಬೆವರು ಸುರಿಸಿದ್ದಾರೆ ಕಷ್ಟಪಟ್ಟಿದ್ದಾರೆ ಎಲ್ಲ ರೀತಿಯ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಹುರಿದುಂಬಿಸಿರುವಂಥದ್ದು ಇವತ್ತು ನಾನು ವಿಶೇಷವಾಗಿ ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಈ ಗೆಲುವು ಸಲ್ಲಬೇಕು ಅಂತ ನಾನು ನನ್ನ ವೈಯಕ್ತಿಕವಾಗಿ ನಾನು ಭಾವಿಸ್ತೇನೆ ಅದು ಹೈಕಮಾಂಡ್ ನಿರ್ಧಾರ ಪಡೋಂಥ ವಿಚಾರ ಆದರೂ ಸಹ ನಾನು ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಹತ್ತಿರದಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಷ್ಟಪಟ್ಟಿರೋದು ನೋಡಿದ್ದೇನೆ ನಾನು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಇಚ್ಛೆಪಡ್ತೇನೆ ನನಗೆ ಯಾವ ಮಂತ್ರಿಯನ್ನು ಬೇಡ ನನಗೆ ನನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಆಶೀರ್ವಾದ ಮಾಡಿರೋಂಥದ್ದೇ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಬಡವರ ಬಗ್ಗೆ ಚಿಂತನೆ ಮಾಡೋಂಥ ದಿಕ್ಕಿನಲ್ಲಿ ನಾವೆಲ್ಲ ಹೋಗಬೇಕಾಗಿದೆ ಬಹಳ ಹಿನ್ನಡೆ ಆಗಿತ್ತು ಸುಮಾರು 5-4 ವರ್ಷದ ನೋವು ಇವತ್ತಿನ ದಿನ ಅಧಿಕಾರದ ಒಂದು ಅವಕಾಶ ಸಿಕ್ಕಿದೆ ಬಡವರ ದೀನ ದಲಿತರ ಕಾರ್ಮಿಕರ ಕೂಲಿ ಮಹಿಳೆಯರ ವಿದ್ಯಾರ್ಥಿ ವೃಂದದವರನ್ನ ಏಳಿಗೆಯಲ್ಲಿ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ಎಡದಂಗೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅಂತ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಪೇಕ್ಷೆ ಪಡ್ತೀವಿ ಸಿಎಂ ಅವರು ಒಂದು ಅವಕಾಶ ಇದೆ ಅವ್ರ ಒಂದ್ಸಲ ಆಗಿದೆಯಲ್ಲ ಅವ್ರಿಗೊಂದು ಆಗಿದೆ ಈ ಸಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆದ್ರೆ ಒಂದು ರೀತಿಯ ವೈಯಕ್ತಿಕವಾಗಿ ಸಂತೋಷ ಆಗುತ್ತೆ.